ಕಾಂಗ್ರೆಸ್ ನ ಮೂರನೇ ಪಟ್ಟಿ ಬಿಡುಗಡೆಗೆ ಕಸರತ್ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮೂರನೇ ಪಟ್ಟಿ ಅಷ್ಟೇ ಅಲ್ಲ ನಾಲ್ಕನೇ ಪಟ್ಟಿಗೂ ಕೂಡ ಕಸರತ್ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಹಾಗಾದ್ರೆ ಮೂರನೇ ಪಟ್ಟಿ ಹಕ್ಕಿಕತ್ತೇನು ಕಾಂಗ್ರೆಸ್ ನಾಯಕರಿಗೆ ಈಗ 58 ಕ್ಷೇತ್ರಗಳು ಕಗ್ಗಂಟಾಗಿದ್ದಾವೆ ನಿಜ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ಒಮ್ಮತ ಮೂಡಿಲ್ಲ ಅಯ್ಯೋ ಯಾರ್ ನಡುವೆ ಒಮ್ಮತ ಮೂಡಿದೆ ಜೆಡಿಎಸ್ ನಲ್ಲಿ ಮೂಡಿದ್ಯಾ ಕಾಂಗ್ರೆಸ್ ನಲ್ಲಿ ಮೂಡಿದ್ಯಾ ಬಿಜೆಪಿ ಅಲ್ಲಿ ನೋಡಿದೆ ಏನ್ರೇ ಇದು ಅಂತ ಅನ್ಸುತ್ತೆ 58 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆಗೆ ನಾನಾ ರೀತಿಯಾದಂತ ಕಸರತ್ ನಡೀತಾ ಇದೆ ಆಪ್ತರಿಗೆ ಟಿಕೆಟ್ ಕೊಡಿಸಲು ಹಿರಿಯ ನಾಯಕರ ಲಾಬಿ ಕೂಡ ಸಿಕ್ಕಾಪಟ್ಟೆ ನಡೀತಾ ಇದೆ ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆ ಆಗಬಹುದು ವಿ ಆರ್ ನಾಟ್ ಅಶೋರಿಂಗ್ ವಿ ಆರ್ ನಾಟ್ ಗಿವಿಂಗ್ ಎನಿ ಅಶೋರೆನ್ಸ್ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ಅಬ್ಬಾಬಾಬಾ ಮೀಟಿಂಗ್ ಗಳದ್ದೇ ಹಾವಳಿ ಆಫ್ ಕೋರ್ಸ್ ದೇ ಹ್ಯಾವ್ ಟು ಡು ಮೀಟಿಂಗ್ ಮಾಡದೆ ವಿಧಿ ಇಲ್ಲ ಹಾಗಾಗಿ ಅಭಿಪ್ರಾಯ ಸಂಗ್ರಹ ಮಾಡೋ ಕೆಲಸ ನಡೀತಾ ಇದೆ ಇವತ್ತು ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ನಿಗದಿಯಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ಒಂದು ಸಭೆ ಬಹಳ ಬಹಳ ಮಹತ್ವವನ್ನು ಪಡೀತಾ ಇದೆ ಈಗ ಮೂರನೇ ಪಟ್ಟಿ ಅಂತ ಹೇಳಿದ್ರು ಕೂಡ ಎಲ್ಲ 58 ಕ್ಷೇತ್ರಗಳನ್ನ ಅಥವಾ ಅಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಬಿಡ್ತಾರೆ ಆ ಕ್ಷೇತ್ರಗಳಿಗೆ ಅಂತ ಇಲ್ಲ ಹಾಗಾಗಿ ಇಲ್ಲಿಯೂ ಕೂಡ ಕಗ್ಗಂಟು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡಬಹುದು ಇನ್ನೂ ಕೂಡ ಇಲ್ಲಿ ಒಗ್ಗಟ್ಟು ಸಿಗ್ತಾ ಇಲ್ಲ ಒಮ್ಮತ ಮೂಡ್ತಾ ಇಲ್ಲ ಅವ್ರ ಬಣ ಇವ್ರ ಬಣ ಬಣ ರಾಜಕೀಯ ಒಣ ರಾಜಕೀಯ ಇದ್ದದ್ದೇ ರಾಜಕೀಯ ಅಂದಮೇಲೆ ಒಣ ರಾಜಕೀಯ ಈಗ ಸಾಮಾನ್ಯವಾಗಿ ಹೇಳ್ತಿರ್ತೀರಿ ರಾಜಕೀಯ ಅನ್ನೋ ಶಬ್ದಕ್ಕೆ ಏನಾದರೂ ಒಳ್ಳೆ ಅರ್ಥ ಇದೆಯಾ ಪಾಸಿಟಿವ್ ಮೀನಿಂಗ್ ಇದೆಯಾ ರಾಜಕಾರಣಿಗಳೇ ಹೇಳ್ತಿರ್ತಾರೆ ರೇ ನೀವು ರಾಜಕಾರಣ ಮಾಡಬೇಡಿ ಇಲ್ಲಿ ಎಲ್ಲದರಲ್ಲೂ ರಾಜಕೀಯ ಮಾಡ್ತೀರಾ ಅಂತಾರೆ ಅಂದರೆ ಸಿ ದ ಇಂಪಾರ್ಟೆನ್ಸ್ ಆಫ್ ದಟ್ ವರ್ಲ್ಡ್ ಅದರ ಮೀನಿಂಗ್ ಹೆಂಗಿದೆ ಅಂತ ನೋಡಿ ಓಕೆ ಬಿಜೆಪಿಯ ನಾಯಕನಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆಯಾ ನಾಯಕನಿಗೆ ಡಿ ಕೆ ಶಿವಕುಮಾರ್ ಗಾಳ ಓಹೋ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗಲ್ಲ ಡಿ ಕೆ ಶಿವಕುಮಾರ್ ಗಾಳ ಹಾಕ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋಕೆ ರಣತಂತ್ರವನ್ನ ಹೆಣಿತಾ ಇದ್ದಾರ ರಣತಂತ್ರಗಳದ್ದೇ ಕಾರುಬಾರು ಬಿಜೆಪಿಯ ಪ್ರಭಾವಿ ನಾಯಕನಿಗೆ ಕಾಂಗ್ರೆಸ್ ಗಾಳ ಇದು ಬೆಳಗಾವಿಯಿಂದ ಬರ್ತಾ ಇರುವಂತ ಸುದ್ದಿ ಮಾಜಿ ಸಚಿವ ಲಕ್ಷ್ಮಣ ಸವದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಎನ್ನಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕ್ಲೂ ಸಿಗ್ತಾ ಇದೆ ಅಥಣಿ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ನಾಯಕರಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಫೈಟ್ ನಡೀತಾ ಇದೆ ಮಾಜಿ ಸಚಿವ ಲಕ್ಷ್ಮಣ ಸವದಿ ಅಸಮಾಧಾನಗೊಂಡಿದ್ದಾರೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಿಸೋಕೆ ರಮೇಶ್ ಜಾರಕಿಹೊಳಿ ಸರ್ಕಸ್ ನಡೆಸ್ತಾ ಇದ್ದಾರೆ ದಟ್ಸ್ ದ ನೋನ್ ಫ್ಯಾಕ್ಟ್ ರಮೇಶ್ ಜಾರಕಿಹೊಳಿ ಪ್ರವೇಶದಿಂದ ಲಕ್ಷ್ಮಣ ಸವದಿ ಬೇಸರಗೊಂಡಿದ್ದಾರೆ ಮಹೇಶ್ ಕುಮಟಳ್ಳಿಗೆ ಅಥಣಿ ಬಿಜೆಪಿ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಹಂಗಾದ್ರೆ ನಾನು ಯಾಕ್ರಿ ಇರಬೇಕು ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರ ಒಂದು ವಾದ ಇರುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಜೊತೆ ಕೈ ಜೋಡಿಸ್ಬಿಡ್ತಾರಾ ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಡ್ತಾರಾ ಯಾಕೆ ಸುಮ್ಮನೆ ಬೆಂಕಿ ಇಲ್ದ ಹೋಗಿ ಆಡತ್ತಾ ಲಕ್ಷ್ಮಣ್ ಸವದಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಓಕೆ ಮೀನ್ ಸಿಗುತ್ತಾ ಗೊತ್ತಿಲ್ಲ ಗಾಳ ಹಾಕೋದಷ್ಟೇ ಕೆಲಸ ಕರ್ಮಣ್ಣೇ ವಾದಿಕಾರಸ್ತೆ ಮಾಪಲೇಶು ಕದಾಚನ ಅಂದರೆ ನಾವು ನಮ್ಮ ಕೆಲಸ ಮಾಡೋದಷ್ಟೇ ಫಲಾಫಲ ಭಗವಂತನಿಗೆ ಬಿಟ್ಟಿದ್ದೆ ಈಗ ಲಕ್ಷ್ಮಣ ಸವದಿ ಕೂಡ ಅವರು ತಂತ್ರಗಳನ್ನು ಹೆಣಿತಿರ್ತಾರೆ ಈ ವಿಚಾರ ಬಿಜೆಪಿಯವ್ರಿಗೆ ಗೊತ್ತಾಗಲ್ವಾ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಾವೇ ಇಷ್ಟು ಜೋರಾಗಿ ಸುದ್ದಿ ಮಾಡ್ತಾ ಇರುವಾಗ ಅವರಿಗೆ ಆಂತರಿಕವಾಗಿ ಈ ಬಗ್ಗೆ ಮಾಹಿತಿ ಇರುತ್ತೆ ಅದನ್ನು ಬಹಿರಂಗವಾಗೂ ಕೂಡ ಹೇಳಿದ್ದಾರೆ ನಮ್ಮ ಅವರಿಗೆಲ್ಲ ಗಾಳ ಹಾಕ್ತಿರ್ತಾರಂತೆ ಇವರು ಅವ್ರಿಗೆ ಗಾಳ ಹಾಕೋದು ಅವ್ರು ಇವ್ರಿಗೆ ಗಾಳ ಹಾಕೋದು ಆದರೆ ಮೀನು ಸಿಗುತ್ತಾ ಸಿಗಲ್ವಾ ಗೊತ್ತಿಲ್ಲ ನಾ ಒಟ್ಟಿನಲ್ಲಿ ಕೊನೆಗೆ ಏನು ಮಾಡ್ತಾರೆ ಒಟ್ಟಿನಲ್ಲಿ ಸಮಯ ಅಂತೂ ನಿಗದಿಯಾಗಿದೆಯಾ ಚುನಾವಣೆ ದಿನಾಂಕ ಏನಾದರೂ ಪೋಸ್ಟ್ಪೋನ್ ಮಾಡ್ತಾರೆ ಅಂದ್ಕೊಂಡಿದ್ದೀರಾ ಇವ್ರಿಗೆ ಅಯ್ಯೋ ಬಾಬಾ ಭಾಳ ಕಷ್ಟ ಇದೆ ಅಭ್ಯರ್ಥಿಗಳು ಇನ್ನೂ ಆಯ್ಕೆ ಆಗಿಲ್ಲ ಭಾಳ ಕಷ್ಟ ಇದೆ ಅಂಥೇಳಿ ಏನಾದರೂ ಚುನಾವಣಾ ಆಯೋಗ ಮುಂದಕ್ಕೆ ಹಾಕ್ಬಿಡಲ್ಲ ದಟ್ಸ್ ದ ನೋನ್ ಫ್ಯಾಕ್ಟ್ ಓಕೆ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆ ಒಂದು ರೀತಿ ಮನರಂಜನೆ ಆಗ್ಬಿಟ್ಟಿದೆ ಇದು ರಾಜಕಾರಣ ಕೆಟ್ಟ ಮನರಂಜನೆಗೆ ಸಾಕ್ಷಿಯಾಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನನ್ನ ಕಲೀಗ್ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ ಜಾಯ್ನ್ ಆಗಿದ್ದಾರೆ ರೆಡಿ ಆಗಿದ್ದಾರೆ ಪವರ್ ವಾರ್ನಲ್ಲಿ ಸೇನಾನಿ ರೀತಿ ವರದಿಯನ್ನು ಕೊಡಲಿಕ್ಕೆ ಓಕೆ ಆನಂದ್ ಗಾಳ ಹಾಕಲಾಗ್ತಾ ಇದೆ ಮೀನ್ ಸಿಗ್ತಾ ಇದೆಯಾ ಈಗ ಡಿ ಕೆ ಶಿವಕುಮಾರ್ ಲಕ್ಷ್ಮಣ ಸವದಿ ಅವರಿಗೆ ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಲಕ್ಷ್ಮಣ ಸವದಿ ಅವರ ನಿಲುವೇನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ಸ್ ಪ್ಲೀಸ್ ಕುಡಿ ಗೋ ಅಹೆಡ್ ರಾಘವಸೂರ್ಯ ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಬಿಜೆಪಿಯ ಹಾಲಿ ಶಾಸಕರು ಮಾಜಿ ಸಚಿವರು ಮತ್ತೆ ಸಚಿವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನೋ ಒಂದು ಬಾಂಬ್ ಅನ್ನ ಹೇಳಿದ್ರು ಅದನ್ನ ನೋಡ್ತಾ ಇದ್ರೆ ಈಗ ಕಾಂಗ್ರೆಸ್ ನ ಬಿಜೆಪಿಯ ಕೆಲವು ಹಾಲಿ ಶಾಸಕರು ಮತ್ತೆ ಮಾಜಿ ಸಚಿವರುಗಳು ಕೂಡ ಕಾಂಗ್ರೆಸ್ ಕದಾಗ ತಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಕಡೆ ರಮೇಶ್ ಜಾರಕಿಹೊಳಿ ಅವರು ಅಥಣಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ತಮ್ಮ ಆಪ್ತ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಲಾಬಿಯನ್ನು ನಡೆಸ್ತಾ ಇದ್ದಾರೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಕೂಡ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು ಪದೇ ಪದೇ ಯಡಿಯೂರಪ್ಪ ಅವರನ್ನು
ಮಾಜಿ ಸಿಎಂ ಬೊಮ್ಮಾಯಿಯವರನ್ನು ಕೂಡ ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸಿದ್ರು. ಅದರ ಜೊತೆಗೆ ಮಹಾರಾಷ್ಟ್ರಕ್ಕೆ ಹೋಗಿ ದೇವೇಂದ್ರ ಫಡ್ನವಿಸ್ ಅವರನ್ನು ಕೂಡ ಭೇಟಿ ಮಾಡಿ ತಮಗೆ ತಮ್ಮ ಆಪ್ತರಿಗೆ ಟಿಕೆಟ್ಗಳನ್ನು ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಡಿಮ್ಯಾಂಡ್ ಅನ್ನು ಮಾಡಿದ್ರು. ಈಗ ಪ್ರಮುಖವಾಗಿ ಮಹೇಶ್ ಕುಮಟಳ್ಳಿಗೆ ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಲಕ್ಷ್ಮಣ್ ಸದಿ ಮತ್ತೊಬ್ಬ ಪ್ರಬಲ ಆಕಾಂಕ್ಷಿ ಬಿಜೆಪಿಯ ಕಟ್ಟ ಒಂದು ಕಾರ್ಯಕರ್ತರಾಗಿ ಮುಖಂಡರಾಗಿ ಗುರುಸ್ಕೊಂಡಿದ್ರು. ಈಗ ಅವರಿಗೂ ಅತಂತ್ರರಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಅವರು ಕಳೆದ ಒಂದು ಎರಡು ಮೂರು ದಿನಗಳಿಂದ ತಮ್ಮ ಬೆಂಬಲಿಗರ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದೆ ಯಾವ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಆ ಒಂದು ಸಭೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲು ಟಿಕೆಟ್ ಪಟ್ಟಿ ರಿಲೀಸ್ ಆಗಲಿ, ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡೋಣ ಅಂತ ತಮ್ಮ ಬೆಂಬಲಿಗರಿಗೆ ಹೇಳಿರ್ತಕ್ಕಂಥದ್ದು. ಈ ನಡುವೆ ಕಾಂಗ್ರೆಸ್ನ ಕೆಲವು ನಾಯಕರು ಕೂಡ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಲಕ್ಷ್ಮಣ ಸವದಿ ಅವರಿಗೆ ಗಾಳ ಹಾಕಿದ್ದಾರೆ. ಒಂದು ವೇಳೆ ಅವರೇನಾದ್ರೂ ಟಿಕೆಟ್ ಮಿಸ್ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಎಲ್ಲ ಸಾಧ್ಯತೆ ಇದೆ. ಸದ್ಯ ಲಕ್ಷ್ಮಣ ಸವದಿ ಏನಾದರೂ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಲ್ಲಿ ಅವ್ರಿಗೆ ಕೈ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಓಕೆ ಆನಂದ, ಈಗ ಭಾರತೀಯ ಜನತಾ ಪಕ್ಷದವರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ, ದಟ್ಸ್ ಅ ನೋನ್ ಫ್ಯಾಕ್ಟ್. ಈಗ ಲಕ್ಷ್ಮಣ ಸವದಿ ಅವ್ರಿಗೆ ಏನು ಆಶ್ವಾಸನೆ ಕೊಟ್ಟು ಮಹೇಶ್ ಕುಮಟಳ್ಳಿ ಅವರಿಗೆ ಅಥಣಿ ಕ್ಷೇತ್ರದ ಒಂದು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ? ಸಾರಿಗೆ ಸಚಿವರಾದಂಥವ್ರು, ಉಪಮುಖ್ಯಮಂತ್ರಿಗಳಾದಂಥವ್ರು ಅಂದರೆ ಅವ್ರನ್ನ ಸುಲಭವಾಗಿ ಕಡೆಗಣಿಸ್ಲಿಕ್ಕೆ ಬರೋಲ್ಲ. ಬೆಳಗಾವಿ ಅಂತ ಹೇಳಿದ ತಕ್ಷಣ ಒಂದು ಕಡೆ ಜಾರಕಿಹೊಳಿ ಕುಟುಂಬ, ಕತ್ತಿ ಕುಟುಂಬ, ಸೌದಿ ಕುಟುಂಬ, ಹೀಗೆ ಕುಟುಂಬ ರಾಜಕೀಯ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡೋದನ್ನು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷದವರ ನಿಲುವು ಏನಾಗಬಹುದು, ಯಾವ ರೀತಿಯಾದಂಥ ಆಶ್ವಾಸನೆ ಕೊಡ್ಬೋದು, ಏನು ಅಶೋರೆನ್ಸ್ ಕೊಡ್ತಿದ್ದಾರೆ ಲಕ್ಷ್ಮಣ ಸವದಿಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ರಾಘವ ಸೂರ್ಯ, ಈಗಾಗಲೇ ನೇರವಾಗಿ ಸಂದೇಶವನ್ನು ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ಯಾರು ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಿಲ್ಲಬಾರದು ಅಂತ. ಒಂದ್ವೇಳೆ ಟಿಕೆಟ್ ಆಗಲಿ, ಮಿಸ್ ಆಗಲಿ ಅಥವಾ ಕೊಡಲಿ, ಪಕ್ಷದ ವಿರುದ್ಧ ಹೋದ್ರೆ ಅವರು ಪಕ್ಷ ಬಿಟ್ಟು ಹೋಗಬಹುದು ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಹಿದ್ರಾಕೊಂಡು ಕೆಲವೊಂದು ಕ್ಷೇತ್ರಗಳನ್ನು ಗೆಲ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಅವರು ಅಖಾಡಕ್ಕೆ ಹಿಡಿದು ತಮ್ಮ ಬೆಂಬಲಿಗರನ್ನು ಗೆಲ್ಲಿಸ್ಕೊಂಡು ಬರತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಆಪರೇಷನ್ ಕಮಲದ ಸಮಯದಲ್ಲೂ ಕೂಡ ಮಹೇಶ್ ಕುಮಟಳ್ಳಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಇದೇ ರಮೇಶ್ ಜಾರಕಿಹೊಳಿ ಅವರು ಹೊತ್ಕೊಂಡಿದ್ರು. ಹಾಗಾಗಿ ಈಗ ತಮ್ಮ ಆಪ್ತನ ಪರ ಅಖಾಡಕ್ಕೆ ಹಿಡಿದಿದ್ದಾರೆ. ಅವ್ರಿಗೆ ಬಹುತೇಕವಾಗಿ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಎಲ್ಲ ರೀತಿಯ ಒಂದು ಸರ್ಕಸ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಲಕ್ಷ್ಮಣ್ ಸವದಿಗೆ ಆತಂಕ ಶುರುವಾಗಿ ಅವರು ಕಾಂಗ್ರೆಸ್ ಬಾಗಿಲು ತಟ್ಟತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ರಾಘವ್ ಸೂರ್ಯ, ಥ್ಯಾಂಕ್ ಯು ವೆರಿ ಮಚ್.